ಕುರುವಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಕೆಪಿಸಿಸಿ ವಕ್ತಾರ ಕಿಮ್ಮನ ರತ್ನಾಕರ್ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಮೇಲಿನ ಕುರುವಳ್ಳಿಯ ಗ್ರಾಮ ಪಂಚಾಯಿತಿ ಹಾಗೂ ತೀರ್ಥಹಳ್ಳಿಯಲ್ಲಿ ವಿವಿಧ ಗ್ರಾಮ ಪಂಚಾಯಿತಿಗಳ ಪಿಡಿಒಗಳು ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕೆಲವು ಹಲ್ಲೆ ಪ್ರಕರಣಗಳಿಗೆ ವಿಡಿಯೋ ಸಾಕ್ಷ್ಯಗಳಿವೆ. ಈ ಬಗ್ಗೆ ಸಿಇಒಗೆ 8 ತಿಂಗಳ ಹಿಂದೆ ದೂರು ನೀಡಿದ್ರೂ ಸಹ ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ. ಈ ಕೂಡಲೇ ಹಲ್ಲೆ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕ್ರಿಮಿನಲ್ ಕೇಸ್ ದಾಖಲಿಸಬೇಕು ಹಾಗೂ ಅವರಿಗೆ ಬೆಂಬಲಿಸಿದ ಬಿಜೆಪಿ ಸದಸ್ಯರ ಸದಸ್ಯತ್ವವನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದರು. ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ವಿರುದ್ಧವೂ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರದ ಅಧಿಕಾರಿಯಾಗಿ ನೀವು ಮಾಡಬೇಕಾದ ಕೆಲಸ ಏನಿತ್ತು? ಸಪೋಸ್ ಸಾಮಾನ್ಯ ಸಭೆ ಹೊರಗಡೆ ಬಂದು ಗಲಾಟೆ ಮಾಡ್ತಾರೆ ಅಂದ್ರೆ ಇದು ಜನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ನಿಮ್ ಗಮನಕ್ಕೆ ಬಂದಿದೆ, ಇಲ್ಲಿ ಸುರೇಶ್ ಇದ್ದಾರೆ, ಪೂರ್ಣೇಶ್ ಅನ್ನೋರು ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಎದ್ದು ಪಡೆದರು. ವಿಡಿಯೋ ನಿಮಗೆ ಕಳಿಸಿದ್ದೀವಿ, ನನ್ನ ಹತ್ರ ಇದೆ, ಪತ್ರಿಕೆ ಬಿಡುಗಡೆ ಮಾಡಿದ್ದೀವಿ. ಏನು ಗ್ರಾಮ ತಿಳ್ಕೊಂಡ್ರಿ? ಹಾಗಾದ್ರೆ ನಾವು ಬೆಟ್ಟಿನಲ್ಲೇ ಕೇಳಲ್ಲ. ನೀವು ಬಿಜೆಪಿಯ ರಕ್ಷಣೆಗಿದ್ದೀರಾ ಅಥವಾ ಆಡಳಿತಕ್ಕಿದ್ದೀರಾ? ಸರ್ಕಾರದ ಅಧಿಕಾರಿಯಾಗಿ ನೀವು ಮಾಡಬೇಕಾದ ಕೆಲಸ ಏನಿತ್ತು? ಸಪೋಸ್ ಸಾಮಾನ್ಯ ಸಭೆ ಹೊರಗಡೆ ಬಂದು ಗಲಾಟೆ ಮಾಡ್ತಾರೆ ಅಂದ್ರೆ ಯು ಹ್ಯಾವ್ ಟು ಗಿವ್ ಪೊಲೀಸ್ ಪ್ರೊಟೆಕ್ಷನ್ ಟು ಕಂಡಕ್ಟ್ ದಿ ಮೀಟಿಂಗ್. ಪೊಲೀಸ್ನವ್ರು ಬಂದ್ರೆ ಪೊಲೀಸ್ನವ್ರನ್ನ ಹೊರಗೆ ಇಟ್ಟು ಆ ಬಿಜೆಪಿ ಹುಡುಗರು ಬಂದು ಇವ್ರ ಮೇಲೆ ಗಲಾಟೆ ಮಾಡ್ತಾರೆ ಅಂತಂದ್ರೆ ಬಿಜೆಪಿ ಏಜೆಂಟರಂತೆ ವರ್ತಿಸುತ್ತಿರುವ ಅಧಿಕಾರಿಗಳಿಗೆ ಒಂದು ವಾರದಿಂದ ಸತತವಾಗಿ ಬಸ್ಸಿಗೆ ಜನವನ್ನು ತುಂಬುತ್ತೇವೆ ಹುಡುಕುತ್ತಿರುವ ವಿಡಿಯೋಗಳಿಗೆ, ಜನರ ಸಮಸ್ಯೆಯನ್ನು ಆಲಿಸದ ಅಧಿಕಾರಿಗಳಿಗೆ, ಬಿಜೆಪಿ ಏಜೆಂಟ್ ಒಂದು ವರ್ತಿಸುತ್ತಿರುವ ಅಧಿಕಾರಿಗಳಿಗೆ. ಚುನಾವಣೆ ಟೈಮ್ ಹತ್ರ ಬರ್ತಾ ಇದ್ದಂತೆ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗಿ ಕೇಳಿ ಬರ್ತಾ ಇವೆ. ತೀರ್ಥಹಳ್ಳಿ ತಾಲೂಕಿನ ಕುರುವಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ಎಂದು ಕಿಮ್ಮನ ರತ್ನಾಕರ್ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ನಡೆಸಲಾಯಿತು. ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ಆರ್ಗ ಜ್ಞಾನೇಂದ್ರ ವಿರುದ್ಧವಾಗಿ ಘೋಷಣೆಯನ್ನು ಕೂಡ ಕೂಗಿದ್ರು.